ನಮಸ್ತೆ. ಈಗ ನಾವು ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಆಡಿಯೋ ಮತ್ತು ವಿಡಿಯೋ ಫೈಲ್ಗಳನ್ನು ಸ್ಟೋರ್ ಮಾಡಿಟ್ಟಿರ್ತೀವಿ. ನಾವು ನಮಗೆ ಬೇಕಾದಾಗ ಈ ಆಡಿಯೋ ಮತ್ತು ವಿಡಿಯೋ ಫೈಲ್ಗಳನ್ನು ಪ್ಲೇ ಮಾಡಿ ಕೇಳಬೇಕಾಗತ್ತೆ ಮತ್ತು ನೋಡಬೇಕಾಗತ್ತೆ. ಈಗ ಈ ಅವಧಿಯಲ್ಲಿ ನಾವು ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಸ್ಟೋರ್ ಆಗಿರುವಂಥ ಆಡಿಯೋ ಫೈಲ್ಗಳನ್ನು ಹೇಗೆ ಪ್ಲೇ ಮಾಡಬೇಕು, ಅದನ್ನು ಯಾವ ಡಿವೈಸ್ಗಳನ್ನು ಬಳಸ್ತೀವಿ ಅನ್ನೋದನ್ನು ತಿಳ್ಕೊಂತೀವಿ. ನಾವು ಆಡಿಯೋವನ್ನು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಒಂದು ಆಡಿಯೋ ಡಿವೈಸ್ ಬೇಕು. ಈ ಆಡಿಯೋ ಡಿವೈಸು ನಮಗೆ ಸ್ಪೀಕರ್ ಇದೆ, ಸ್ಪೀಕರನ್ನು ಕನೆಕ್ಟ್ ಮಾಡೋದ್ರ ಮೂಲಕ ನಮ್ಮ ಸಿ ಪಿ ಯುಗೆ ನಾವು ಆಡಿಯೋ ಫೈಲ್ಗಳನ್ನು ಕೇಳಿಸ್ಕೊಂತೀವಿ. ಇದನ್ನು ನಾವು ಸ್ಪೀಕರ್ಗಳನ್ನು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ, ಅಥವಾ ಆಡಿಯೋ ಔಟ್ಪುಟ್ ಡಿವೈಸಸ್ ಅಂತೇಳಿ ಕರಿತೀವಿ. ಸ್ಪೀಕರ್ಗಳನ್ನು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ರೀತಿಯ ಕನೆಕ್ಷನ್ಗಳು ಬೇಕಾಗುತ್ತೆ. ಒಂದು ಪವರನ್ನು ಕನೆಕ್ಟ್ ಮಾಡಬೇಕಾಗುತ್ತೆ, ಪವರ್ ಕನೆಕ್ಷನ್ ಬೇಕು ಸಿ ಪಿ ಯು ಇದು ಸಿ ಪಿ ಯುಯಿಂದ. ಮತ್ತು ಪವರ್ ಕನೆಕ್ಷನ್ ಆದಮೇಲೆ ಸಿ ಪಿ ಯುಯಿಂದ ನಮ್ಮ ಡಿವೈಸ್ ಏನಿದೆ ಆಡಿಯೋ ಡಿವೈಸ್, ಆಡಿಯೋ ಡಿವೈಸ್ಗೆ ಕನೆಕ್ಷನ್ ಬೇಕಾಗುತ್ತೆ. ಅದಕ್ಕೆ ನಾವು ಜಾಕನ್ನು ಬಳಸ್ತೀವಿ. ಇದನ್ನು 3.5 mm ಆಡಿಯೋ ಜಾಕ್ ಅಂತ ಕರಿತೀವಿ. ಇದನ್ನು ನಾವು ಬಳಸ್ತೀವಿ. ಓಕೆ, ಈಗ ಇದೆರಡನ್ನು ಬಳಸಿ ನಾವು ಹೇಗೆ ಒಂದು ಆಡಿಯೋವನ್ನು ಪ್ಲೇ ಮಾಡ್ತೀವಿ ಅಂತೇಳಿ ನೋಡೋಣ. ಈಗ ಮೊದಲಿಗೆ ನಾನು ಪವರ್ ಪೋರ್ಟ್ಗೆ, ಪವರ್ ಸೋರ್ಸ್ಗೆ ಕನೆಕ್ಟ್ ಮಾಡ್ತೀನಿ. ಈಗ ಆಡಿಯೋ ಜಾಕ್ ಇದೆ, ಈ ಆಡಿಯೋ ಜಾಕನ್ನು ಸಿ ಪಿ ಯುಗೆ ಕನೆಕ್ಟ್ ಮಾಡ್ತೀನಿ. ಸಿ ಪಿ ಯುನಲ್ಲಿ ಆಡಿಯೋ ಜಾಕ್ ಪೋರ್ಟ್ ಇದೆ, ಒಂದು ಸಣ್ಣ ಪೋರ್ಟನ್ನು ನಾವು ನೋಡ್ಬೋದು. ಇಲ್ಲಿಗೆ ನಾನು ಆಡಿಯೋ ಜಾಕನ್ನು ಇನ್ಸರ್ಟ್ ಮಾಡಿದ್ದೀನಿ. ಓಕೆ, ಈಗ ನಮ್ಮ ಸ್ಪೀಕರು ಪವರ್ ಸೋರ್ಸ್ಗೆ ಕನೆಕ್ಟ್ ಆಗಿದೆ, ಮತ್ತು ಅದೇ ರೀತಿಯಲ್ಲಿ ನಮ್ಮ ಸಿ ಪಿ ಯುಗೆ ಆಡಿಯೋ ಜಾಕ್ ಮೂಲಕನೂ ಕನೆಕ್ಟ್ ಆಗಿದೆ. ಈಗ ನಾವು ಪವರನ್ನು ಆನ್ ಮಾಡೋಣ. ಓಕೆ, ಈಗ ಪವರ್ ಆನ್ ಆಗಿದೆ, ಅದನ್ನು ಎಲ್ ಇ ಡಿ ಇಂಡಿಕೇಟರಲ್ಲಿ ನಾವು ನೋಡ್ಬೋದು. ಪವರ್ ಆನ್ ಆಗಿದೆ, ಮತ್ತು ಸ್ಪೀಕರು ಸಿ ಪಿ ಯು ಎರಡು ಕೂಡ ಕನೆಕ್ಟ್ ಆಗಿದೆ. ಈಗ ಇವೆರಡನ್ನು ಬಳಸಿ ನಾವೀಗ ಆಡಿಯೋ ಫೈಲನ್ನು ಪ್ಲೇ ಮಾಡ್ಬೋದು ಅಂತೇಳಿ ಚೆಕ್ ಮಾಡೋಣ. ಓಕೆ, ನನ್ನ ಆಡಿಯೋ ಫೈಲ್ ಪೆನ್ ಡ್ರೈವ್ ಒಳಗಿದೆ. ನಾನೀಗ ಪೆನ್ ಡ್ರೈವನ್ನು ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿದ್ದೀನಿ ಪೆನ್ ಡ್ರೈವ್. ಓಕೆ, ಪೆನ್ ಡ್ರೈವನ್ನು ರೆಕಮೆಂಡ್ ಮಾಡಿದೆ. ಪೆನ್ ಡ್ರೈವ್ ಓಪನ್ ಮಾಡ್ತೀನಿ. ಓಕೆ, ಪೆನ್ ಡ್ರೈವ್ ಒಳಗೆ ಒಂದು ಆಡಿಯೋ ಐಕಾನ್ ಇದೆ, ಇಲ್ಲಿ ನನ್ನ ಆಡಿಯೋ ಫೈಲ್ ಇದೆ. ಈಗ ಇದನ್ನು ಪ್ಲೇ ಮಾಡ್ತೀನಿ. ವಿ ಎಲ್ ಸಿ ಪ್ಲೇಯರ್ ಒಂದು ಸಾಫ್ಟ್ವೇರ್, ಅದನ್ನು ಸೇರಿ ನಾನು ಪ್ಲೇ ಮಾಡಿದ್ದೀನಿ. ಓಕೆ, ಈಗ ನಮ್ಮ ಆಡಿಯೋ ಪ್ಲೇ ಆಗ್ತಿದೆ. ಓಕೆ, ಈಗ ಆಡಿಯೋ ಪ್ಲೇ ಆಗ್ತಿದೆ. ಇದು ನಾವು ಸ್ಪೀಕರನ್ನು ಬಳಸಿ ಬೇಕಿದ್ರೂ ವಾಲ್ಯೂಮನ್ನು ಕಂಟ್ರೋಲ್ ಮಾಡ್ಬೋದು, ಅಥವಾ ಸಿಸ್ಟಮಿಂದನೇ ಬೇಕಿದ್ರೆ ನಾವು ವಾಲ್ಯೂಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎರಡೂ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು. ಈಗ ಇನ್ನೊಂದು ವಿಷಯ, ತುಂಬ ಸಾರಿ ನಾವೀಗ ಎಕ್ಸ್ಟರ್ನಲ್ ಆಡಿಯೋ ಡಿವೈಸನ್ನು ಬಳಸಿ ಪ್ಲೇ ಮಾಡುವಾಗ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅನಿಸ್ಬೋದು ನಮಗೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಆದರೆ ನಾವು ಮಾತ್ರ ಆಡಿಯೋವನ್ನು ಕೇಳಲಿಕ್ಕೆ ಸಾಧ್ಯ ಆಗಬೇಕು. ಆ ರೀತಿ ಹೇಗೆ ಮಾಡೋದು? ಅದಕ್ಕೆ ನಾವು ಹೆಡ್ಫೋನ್ ಅಥವಾ ಇಯರ್ಫೋನ್ಗಳನ್ನು ಬಳಸ್ತೀವಿ. ನಾನಿಲ್ಲಿ ಇಯರ್ಫೋನನ್ನು ಬಳಸಿದ್ದೀನಿ. ಓಕೆ, ಇಯರ್ಫೋನನ್ನು ಬಳಸಿ ನಾನು ಇದೇ ಆಡಿಯೋ ಫೈಲನ್ನು ಕೇಳ್ತೀನಿ. ಅದಕ್ಕೆ ಸಾಮಾನ್ಯವಾಗಿ ಸಿ ಪಿ ಯುಗಳ ಮುಂಭಾಗದಲ್ಲಿ ಒಂದು ಪೋರ್ಟ್ ಇರುತ್ತೆ, ಆಡಿಯೋ ಪೋರ್ಟ್. ಅದಕ್ಕೆ ನಾನು ನನ್ನ ಇಯರ್ಫೋನ್ ಜಾಕನ್ನು ಇನ್ಸರ್ಟ್ ಮಾಡ್ತೀನಿ. ಈಗ ಬರ್ತಿದೆ, ಕೇಳಿಸ್ತಿದೆ ನಮಗೆ. ಈಗ ಹೀಗೆ ನಾವು ಆಡಿಯೋ ಫೈಲ್ಗಳನ್ನು ಸ್ಪೀಕರ್ಗಳನ್ನು ಬಳಸಿ ಮತ್ತು ಹೆಡ್ಫೋನ್ಗಳನ್ನು ಅಥವಾ ಇಯರ್ಫೋನ್ಗಳನ್ನು ಬಳಸಿ ಪ್ಲೇ ಮಾಡಲಿಕ್ಕೆ ಸಾಧ್ಯ ಆಗಬಹುದು.